ಉಡುಪಿಯಲ್ಲಿ ಆಗ್ತಾ ಇದೆ. ನಾಳೆ ಕಾಂಗ್ರೆಸ್ ಕಚೇರಿಗೆ ಉಡುಪಿ ಜಿಲ್ಲೆಯಿಂದ ಕೋರಿಯರಲ್ಲಿ ಹೋಗ್ತದೆ. ಕಾಂಗ್ರೆಸ್ಗೆ ಚಡ್ಡಿ ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ತಾ ಇದ್ದಾರೆ. ಆರ್ ಎಸ್ ಎಸ್ನ ಚಡ್ಡಿ ಯಾವ ರೀತಿಯ ಸಂಘಟನೆಯನ್ನು ಒಟ್ಟು ಮಾಡಿದೆ ಅಂತ ಕಾಂಗ್ರೆಸ್ನವರಿಗೆ ಅದರ ಆಳ ಮತ್ತು ಅದರ ತಾಕತ್ತು ಗೊತ್ತಿಲ್ಲ. ಕಾಂಗ್ರೆಸ್ನವರು ಚಡ್ಡಿಯ ವಿಚಾರಕ್ಕೆ ಬಂದರೆ ಬಹುಶಃ ಕರ್ನಾಟಕದಿಂದಲೇ ಕಾಂಗ್ರೆಸ್ ತನ್ನ ಅಂತಿಮ ಯಾತ್ರೆಯನ್ನು ಶುರು ಮಾಡ್ತದೆ. ನಾಳೆ ಸಂಜೆ ಉಡುಪಿ ಜಿಲ್ಲೆಯಿಂದ ಹಳೆ ಚಡ್ಡಿ, ಕಾಂಗ್ರೆಸ್ನವರು ಹೊಸ ಚಡ್ಡಿ ಕೊಡೋದಿಲ್ಲ, ಹಳೆ ಚಡ್ಡಿಯನ್ನು ನಾಳೆ ನಾವು ಕಾಂಗ್ರೆಸ್ನವರಿಗೆ ಕಳಿಸ್ತಾ ಇದ್ದೇವೆ. ಅದು ನಲ್ಪಾಡಾಗಲಿ ಸಿದ್ದರಾಮಯ್ಯನವರಿಗೆ ಅದನ್ನು ಸುಡಲಿ, ಅವರಿಗೆ ಕಡೇ ಒಂದಿನ ಅವರಿಗೆ ಚಡ್ಡಿ ಇಲ್ಲದ ಗತಿ ಬರೋದು ಖಂಡಿತ ಗ್ಯಾರಂಟಿ. ನಾವು ಆರ್ ಎಸ್ ಎಸ್ನ ಕಾಕಿ ಚಡ್ಡಿ ಕಳಿಸೋದಿಲ್ಲ, ಇಲ್ಲಿಯ ಜನ ಯೂಸ್ ಮಾಡದ ಚಡ್ಡಿಯನ್ನು ನಾವು ಕಳಿಸೋದು. ಇಲ್ಲಿ ಹಾಕಲಿಕ್ಕೆ ಯೋಗ್ಯತೆ ಇಲ್ಲದ ಚಡ್ಡಿ ಇದೇನಿದೆ, ಹಾಳಾದ ಚಡ್ಡಿ, ಹರಿದೋದ ಚಡ್ಡಿಯನ್ನು ಕಾಂಗ್ರೆಸ್ಗೆ ಕಳಿಸ್ತಾ ಇದ್ದೇವೆ. ಅದನ್ನೇ ಅವ್ರು ಸುಡಬೇಕು. ಅವರಿಗೆ ಆರ್ ಎಸ್ ಎಸ್ನ ಚಡ್ಡಿಯ ಬಗ್ಗೆ ಮಾತಾಡಲಿಕ್ಕೆ ಯೋಗ್ಯತೆ ಕೂಡ ಇಲ್ಲ. ಅದರಿಂದ ನಾವು ಇಲ್ಲಿ ಜನತೆಯಲ್ಲಿ ನಾವು ಹೇಳಿದ್ದೇವೆ, ನಾಳೆ ಸಂಜೆ ಎಷ್ಟು ಚಡ್ಡಿ ಬರುತ್ತೋ ಅದನ್ನೆಲ್ಲ ಒಟ್ಟು ಮಾಡಿ ಕಾಂಗ್ರೆಸ್ಸಿಗೆ ಕಳಿಸ್ತಾ ಇದ್ದೇವೆ. ಅದನ್ನು ಸುಡಲಿ, ಅವು ಚಡ್ಡಿಯನ್ನು ಸುಡ್ತಾ ಇರಲಿ, ನಾವು ಚಡ್ಡಿಯನ್ನು ಪೂರೈಕೆ ಮಾಡ್ತಾ ಇರ್ತೇವೆ, ಮಾಡ್ತಾ ಇದ್ದೀವಿ. ಆರ್ ಎಸ್ ಎಸ್ ಕಚೇರಿಗೆ ಬಾಂಬ್ ಇಡ್ತಾರಂತೇಳಿ ಕರೆ ಬಂದಿರ್ಬೋದು. ಈ ಪೊಟ್ಟು ಬೆದರಿಕೆಗೆ ಕರೆಗೆಲ್ಲ ಆರ್ ಎಸ್ ಎಸ್ ಆಗಲಿ ಭಾರತೀಯ ಜನತಾ ಪಾರ್ಟಿಗೆ ಎದುರೋ ಪ್ರಮೇಯ ಇಲ್ಲ. ಯಾರು ಕರೆ ಕೊಟ್ಟಿದ್ದಾರೆ ಅವರು ಬಾಂಬ್ ಇಟ್ಟು ನೋಡಲಿ. ಸುಮ್ಮನೆ ಕರೆ ಕೊಡೋದು, ಹೆದರಿಸೋದು, ಇವತ್ತು ಬಿ ಜೆ ಪಿ ಆಗಲಿ ಆರ್ ಎಸ್ ಎಸ್ ಆಗಲಿ ಹೆದರುವ ಪರಿಸ್ಥಿತಿಯಲ್ಲಿ ನಾವಿಲ್ಲ. ನಾವು ಅಷ್ಟು ಅಗಾಧವಾಗಿ ಬೆಳೆದಿದ್ದೇವೆ, ಅಷ್ಟು ಆಳವಾಗಿ ಬೆಳೆದಿದ್ದೇವೆ. ಅದರಿಂದ ನಿಮ್ಮ ಪೊಟ್ಟು ಕರೆಗಳಿಗೆಲ್ಲ ಬೆದರುವ, ಗೊಡ್ಡು ಬೆದರುವ ಹೆದರುವ ಜಾಯಮಾನ ನಮ್ಮದಲ್ಲ. ನೀವು ಬಾಂಬ್ ಇಟ್ಟು ನೋಡಿ, ಅದರ ನಂತರ ಪರಿಸ್ಥಿತಿ ಏನಾಗುತ್ತೆ ಅಂತ ನೋಡಿ.